ಯಾಕೆ ಅಳ್ತಿರಿಯಾ? ಮನೆಯವರು, ಪೊಲೀಸ್ನವರು, ನ್ಯೂಸ್ನವರು, ಡಾಕ್ಟರ್ಗಳು ಬೈದು ಬೈದು ಹೇಳಿದ್ರು, ಹೊರಗಡೆ ಬರಬೇಡಿ, ಹೊರಗಡೆ ಬರಬೇಡಿ ಅಂತ. ನಾನು ಯಾರ ಮಾತು ಕೇಳಲಿಲ್ಲ. ಖಾಲಿ ಬೆಂಗಳೂರು ಹೆಂಗಿದೆ ಅಂತ ನೋಡಕ್ ಹೋದೆ. ಯಾವನು ಉಗುಳೋಗಿದ್ನೋ, ಕೊರೋನಾ ವೈರಸ್ ಉಗುಳಿರೋ ಜಾಗಕ್ಕೆ ನಾನೇ ಹೋಗಿ ಮೈ ಗಂಟಿಸ್ಕೊಂಡು ಬಂದ್ಬಿಟ್ಟೆ. ಆಯ್ತು ಬಿಡು, ಸತ್ತಮೇಲೆ ಹೇಳಬಾರ್ದು. ಸತ್ತಿದ್ದಕ್ಕೆ ಬೇಜಾರಿಲ್ಲ, ಕೊರೋನಾ ಬಂದು ಸತ್ತಿದ್ದಕ್ಕೆ ಬೇಜಾರಾಗ್ತಿದೆ. ಕೊರೋನಾ ಪಾಸಿಟಿವ್ ಅಂತ ಗೊತ್ತಾದ್ಮೇಲೆ ನನ್ನ ಹತ್ರ ನನ್ನ ಮನೆಯವರು, ನನ್ನ ಮಗಳು, ನನ್ನ ಮಗ, ಫ್ರೆಂಡ್ಸು, ಸಂಬಂಧಿಕರು ಯಾರೂ ಬರಲಿಲ್ಲ. ಒಂಟಿ ರೂಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು, ಆದರೂ ನಾನು ಬದುಕು ಬರಲಿಲ್ಲ. ಸತ್ಮೇಲೂ ಯಾರೂ ಬರಲಿಲ್ಲ. ವಿಡಿಯೋ ಕಾಲ್ನಲ್ಲಿ ನನ್ನ ಮುಖ ನೋಡಿಕೊಂಡ್ರು. ಸಾವಿರಾರು ಜನ ಸೇರಲಿಲ್ಲ. ಪಲ್ಲಕ್ಕಿ, ತೇರು, ತಮಟೆ ಸಂಪ್ರದಾಯ, ಅಳು ಏನು ಇಲ್ಲದೆ ಪ್ಲಾಸ್ಟಿಕ್ ಕವರಲ್ಲಿ ತಂದು ಮಣ್ಣಿಗೆ ಎಸ್ತೋಗ್ಬಿಟ್ರು. ಅನಾಥ ಶವಕ್ಕಾದ್ರೂ ಏನಾದ್ರೂ ಸಂಪ್ರದಾಯ ಮಾಡ್ತಾರೆ, ನನಗೇನು ಮಾಡಲಿಲ್ಲ. ಸತ್ತು ಒಂದು ವಾರ ಆಯ್ತು. ಹಾಲು ತುಪ್ಪ ಬಿಡಬೇಕು, ಜನ ಬಂದಿಲ್ಲ. ನನಗೆ ಹೇಗೆ ಮುಕ್ತಿ ಸಿಗುತ್ತೆ ಹೇಳು? ಯಾವ ಸಾವು ಬೇಕಾದ್ರೂ ಬರಲಿ, ಕೊರೋನಾ ಸಾವು ಮಾತ್ರ ಯಾರಿಗೂ ಬರಬಾರ್ದು. ಬದುಕಿರೋ ನನ್ನ ಸ್ನೇಹಿತರೆ, ನನ್ನ ಗೆಳೆಯರೇ, ದಯವಿಟ್ಟು ಪೊಲೀಸರು, ಡಾಕ್ಟರು, ಮನೆಯವರು ಮಾತು ಕೇಳಿ. ಇಂತಹ ಸಾವು ಯಾರಿಗೂ ಬರಬಾರ್ದು, ಯಾರಿಗೂ ಬರೋದು ಬೇಡ. ಮನೆ ಒಳಗಡೆನೇ ಇರಿ. ಜೀವ ಇದ್ರೆ ಖಾಲಿ ಬೆಂಗಳೂರು ಮತ್ತೆ ನೋಡಿ.